ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ಸಮಾಜವೇ ತಲೆ ತಗ್ಗಿಸುವ ಮತ್ತೊಂದು ಘಟನೆ ನಮ್ಮಲ್ಲಿ ನಡೆದಿದೆ. ವಂಟಮೋರಿ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಆಗಿದೆ. ಹಾವೇರಿಯಲ್ಲಿ ಮಹಿಳೆಯನ್ನ ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಯುವತಿಯನ್ನ ಅಪಹರಣ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಗೆ ಥಳಿಸಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಅರಮಲ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪದ ಮೇಲೆ ಮಹಿಳೆಯನ್ನ ಥಳಿಸಿದ್ದಾರೆ. ಯುವಕನ ತಾಯಿ ಕಂಬಕ್ಕೆ ಕಟ್ಟಿ ಯುವತಿ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಹನುಮವ್ವ ದುರಗಪ್ಪ ಮೆಡ್ಲೇರಿ 50 ವರ್ಷದವರು ಹಲ್ಲೆಗೆ ಒಳಗಾದಂಥ ಮಹಿಳೆ. ಗ್ರಾಮದ ಚಂದ್ರಪ್ಪ ಗಂಗಪ್ಪ ಗುತ್ತೆವ್ವ ಹಲ್ಲೆ ಮಾಡಿದಂಥ ಆರೋಪಿಗಳು. ಮಂಜುನಾಥ್ ವಿರುದ್ಧ ಯುವತಿಯನ್ನು ಕರೆದೊಯ್ದ ಆರೋಪ ಇದೆ. ನೆನೆ ಮಗ ಎಲ್ಲಿದ್ದಾನೆ ಅಂತ ಯುವಕನ ತಾಯಿ ಹನುಮವ್ವಗೆ ಥಳಿಸಿದ್ದಾರೆ. ಅಲ್ಲಪ್ಪ, ಮಗ ಮಾಡಿರೋ ತಪ್ಪಿಗೆ ಅಮ್ಮನಿಗೆ ಯಾಕೆ ಹೊಡೆದಿದ್ದೀರಿ? ಮಗ ಮಾಡಿರೋ ತಪ್ಪು, ಮಗ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಈ ತಾಯಿಯನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ದಾರಂತೆ. ಸುರೇಶ್ ನಾಯಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋ ಹೋಗ್ತಾರೆ. ಸುರೇಶ್ ನಾಯಕ್, ಏನಿದು ಘಟನೆಗಳು ಅಂತ, ಪಾಪ ಯಾರೋ ಮಗ ಮಾಡಿರೋಂಥ ತಪ್ಪಿಗೆ ಈಕೆಗೆ ಯಾಕೆ ಶಿಕ್ಷೆ ಆಗಿದ್ದೇನಲ್ಲಿ? ಖಂಡಿತವಾಗಿ ವಾಸುದೇವ್, ಅಂತಂದ್ರೆ ಬೆಳಗಾವಿಯ ಒಂಟಮುರಿಯಲ್ಲಿ ಎಂದು ಇದೇ ರೀತಿಯ ಒಂದು ಪ್ರಕರಣ ನಡೆದಿತ್ತು. ಅದಾದ ಬಳಿಕ ಸಾಕಷ್ಟು ಸಾರ್ವಜನಿಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಅಂತಂದ್ರೆ ಇದೀಗ ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ತಾಲೂಕಿನ ಅರೆಮಲ್ಲಾಪುರ ಗ್ರಾಮದಲ್ಲಿ ಕೂಡ ಅಂತಂದ್ರೆ ಹನುಮವ್ವ ಎನ್ನುವಳ ಮಹಿಳೆಯ ಮಗ ಏನಿದ್ದಾನೆ ಆತ ಅದೇ ಗ್ರಾಮದ ಯುವತಿಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಯುವತಿ ಕುಟುಂಬದವರಿಗ ಅಂತಂದ್ರೆ ಆ ಹುಡುಗನ ತಾಯಿಯನ್ನ ತಾಯಿಯ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಹುಡುಗನ ಮನೆಗೆ ನುಗ್ಗಿ ತಾಯಿಯನ್ನ ಮನೆಯಿಂದ ಹೊರಗೆ ಎಳೆ ತಂದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆಯನ್ನು ಮಾಡಿದ್ದಾರೆ. ಮನ್ಸಾ ಇಚ್ಛೆ ಆಕೆ ಹುಡುಗನ ತಾಯಿಯನ್ನ ಕಳಿಸಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಣೇಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇಲ್ಲಿ ಅಂತಂದ್ರೆ ಹುಡುಗ ಮಾಡಿದ ತಪ್ಪಿಗೆ ಆತನ ತಾಯಿಯ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈ ಹಿಂದೆ ಬೆಳಗಾವಿಯಲ್ಲಿ ಕೂಡ ಇದೇ ರೀತಿಯ ಪ್ರಕರಣ ನಡೆದಿತ್ತು. ಇದಾದ ಬಳಿಕ ಇದೀಗ ಅಂತಂದ್ರೆ ಹಾವೇರಿಯಲ್ಲೂ ಕೂಡ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಆಕ್ರೋಶ ಕೂಡ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಸುರೇಶ್. ನೋಡಿ, ನನಗೆ ಬೇಸರ ಆಗ್ತಾ ಇರೋದು ಅವ್ರ ಮೇಲೆಲ್ಲ. ಪಕ್ಕದಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಏನ್ ಮಾಡ್ತಾ ಇದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ಕಣ್ಕಾಣಿಸ್ತಾ ಇಲ್ವಾ ಅಲ್ಲಿ ಇರುವಂತವ್ರಿಗೆ? ಓ, ಮಹಿಳೆಯನ್ನ ಒಬ್ಬಂಟಿಯಾಗಿ ಕಟ್ಟ ಹಾಕಿ ಸಾರ್ವಜನಿಕವಾಗಿ ಥಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಬಿಡುವ. ರೋಷ ಇಲ್ವೇನ್ರಿ ಇವ್ರಿಗೆಲ್ಲ, ಯಾರಿಗೂ? ಎಷ್ಟು ಜನ ಇದಾರೆ ಅಲ್ಲಿ? ತಪ್ಪಾಗ್ತಾ ಇದೆ ಅಂತ ಒಬ್ರು ಕೇಳಿಲ್ಲ, ಒಬ್ರು ಹೇಳಿಲ್ಲ. ತಪ್ಪು ಮಾಡಿದ್ರೆ ಪೊಲೀಸರು ಇದಾರೆ, ಪೊಲೀಸರು ಹಾಕಿರೋದು. ಕಂಪ್ಲೇಂಟ್ ಕೊಡಿ, ಕರ್ಕೊಂಡು ಹೋಗಿ ಶಿಕ್ಷೆ ಕೊಡಿಸಿ. ನೀವು ಯಾರು ಕಾನೂನಿನ ಕೈ ತಗೊಳ್ಳಿ? ಸಾರ್ವಜನಿಕವಾಗಿ ಮಹಿಳೆಯನ್ನ ಈ ರೀತಿ ಕಂಬ ಕಟ್ಟಿ ಹಾಕಿ ತಳಿಸೋದು ಎಲ್ಲಿದೀವಿ ನಾವು? ನಮ್ಮ ಸಮಾಜ ಎಲ್ಲಿದೆ, ಎಲ್ಲಿ ಹೋಗ್ತಾ ಇದೆ ಸಮಾಜ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.